ಮಾನವ ಮತ್ತು ಪ್ರಾಣಿ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತಿದೆ. ನಗರೀಕರಣ ಮತ್ತು ಆಧುನೀಕರಣ ಕೃಷಿ ಪದ್ಧತಿ ಕಾರಣದಿಂದ ಕಾಡು ಪ್ರಾಣಿಗಳು ತಮ್ಮ ಮೂಲ ನೆಲೆ ಕಳೆದುಕೊಂಡು ಪರದಾಡುವಂತಾಗುತ್ತಿದೆ. ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವ ವನ್ಯಜೀವಿಗಳು ಅದನ್ನರಸಿ ನಾಡಿಗೆ ಬಂದು ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳುತ್ತಿವೆ. ಹೀಗೆ ಪ್ರತಿ ಬಾರಿಯೂ ತಮ್ಮ ಜೀವವನ್ನು ಪಣಕ್ಕಿಟ್ಟು ಬದುಕು ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿ ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚಿನದನ್ನು ಕಳೆದುಕೊಂಡವರ ಪಟ್ಟಿಯಲ್ಲಿ ಗಜಪಡೆ ಮೊದಲಿಗೆ ನಿಂತಿದೆ. ಕರಿರಾಯನ ಕಷ್ಟದ ಬದುಕಿನ ಸದ್ಯದ ಸ್ಯಾಂಪಲ್ ಇಲ್ಲಿದೆ. ಹೀಗೆ ಕ್ರೇನ್ ಮೂಲಕ ಮೇಲೇಳುತ್ತಿರುವ ಈ ಆನೆ ತಮಿಳುನಾಡಿನ ಧರ್ಮಪುರಿ ಅರಣ್ಯ ವಲಯಕ್ಕೆ ಸೇರಿತು. ಕಳೆದ ರಾತ್ರಿ ಆಹಾರ ಹುಡುಕಿಕೊಂಡು ಕರ್ನಾಟಕ ಗಡಿ ಜಿಲ್ಲೆ ಆನೆಕಲ್ ಬಳಿ ಯಲಕುಂದೂರು ಕಾಡಿನತ್ತ ತಮ್ಮ ಪರಿವಾರ ಸಮೇತ ಈ ಆನೆ ಬಂದಿತ್ತು. ಹಿಂಡಿನ ನಡುವೆ ಕೊಂಚ ತರಲೆ ಕೀಟಲೆ ಮಾಡಿಕೊಂಡು ಓಡಾಡಿಕೊಂಡಿದ್ದ ಇದಕ್ಕೆ ತನ್ನಿ ಸಂತೋಷ ಕೆಲವೇ ಕ್ಷಣಗಳಲ್ಲಿ ಕಷ್ಟದ ರೂಪ ಪಡೆಯುತ್ತದೆ ಎನ್ನುವುದು ಅದಕ್ಕೆ ಗೊತ್ತೇ ಇರಲಿಲ್ಲ. ನೋಡ ನೋಡ್ತಿದ್ದಂತೆ ಮುಂದೆ ಸಾಗ್ತಿದ್ದ ಆನೆ ಸಡನ್ನಾಗಿ ಕೆಳಕುಸಿದು ಹೋಯಿತು. ಕೆಲ ಕ್ಷಣದ ಬಳಿಕ ನೆಲ ಸೇರಿದ ಅದಕ್ಕೆ ತಣ್ಣಗಿನ ಅನುಭವವಾಯಿತು. ಹೀಗಾಗಿ ನಿಧಾನವಾಗಿ ಸೊಂಡಿಲಾಡಿಸಿ ನೋಡಿದಾಗ ಅದಕ್ಕೆ ತಾನು ನೀರಲ್ಲಿರುವ ಖಾತರಿಯಾಯಿತು. ಹಿಂದು ಮುಂದು ಚಲಿಸಲು ನೋಡಿದಾಗ ಚಕ್ರಾಕಾರದ ಚಲನೆ ಬಿಟ್ಟು ಬೇರೇನೂ ಸಾಧ್ಯವಾಗದೇ ಇದ್ದಾಗ ಅದರ ಅನುಭವದ ಜ್ಞಾನ ಆನೆಗೆ ಅದು ಬಾವಿಯಲ್ಲಿ ಬಿದ್ದಿರುವುದನ್ನು ಮನದಟ್ಟು ಮಾಡಿದೆ. ಹೀಗೆ ರಾತ್ರಿ ಇಡೀ ಬಾವಿಯಿಂದ ಮೇಲೇಳುವ ಪ್ರಯತ್ನ ಮಾಡುತ್ತಾ ದಿನದೂಡಿದ ಆನೆಯ ಆಕ್ರಂದನ ಪಕ್ಕದ ಗ್ರಾಮಸ್ಥರನ್ನ ಬಾವಿಯತ್ತ ಎಳೆದು ತಂದಿದೆ. ಜನ ಬರೋದನ್ನ ಕಂಡ ಆನೆಯ ಕುಟುಂಬಸ್ಥರು ಗಾಬರಿಯಿಂದ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಹೀಗೆ ಒಂಟಿಯಾಗಿದ್ದ ಕರಿಯ ಜನರನ್ನ ನೋಡಿ ಇನ್ನಷ್ಟು ರಂಪಾಟ ಮಾಡಿಬಿಟ್ಟಿದೆ. ಈ ಹೊತ್ತಿಗಾಗಲೇ ಅದ್ಯಾರೋ ಪುಣ್ಯಾತ್ಮರು ಆನೆ ವಿಚಾರವನ್ನ ಅರಣ್ಯ ಇಲಾಖೆಗೆ ತಿಳಿಸಿ ಅವನನ್ನ ಮೇಲೆತ್ತುವಂತೆ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕ್ರೇನ್ ಸಹಾಯದಿಂದ ಆನೆಯನ್ನ ಮೇಲೆತ್ತುವ ಕಾರ್ಯಾಚರಣೆಗೆ ಮುಂದಾದರು. ಹೀಗೆ ಸತತ 17 ಗಂಟೆಗಳ ಕಾರ್ಯಾಚರಣೆ ಬಳಿಕ ಕರಿಯನನ್ನ ಬಾವಿಯಿಂದ ಮೇಲೆ ತರುವಲ್ಲಿ ಅರಣ್ಯ ಇಲಾಖೆ ಯಶ ಕಂಡಿದೆ. ಸದಾ ಆನೆ ಕಂಡಾಗ ಬೈದು ಓಡಿಸುತ್ತಿದ್ದ ಹಳ್ಳಿ ಜನ ಈ ಬಾರಿ ಆನೆ ಕಂಡು ಮರುಗಿ ಅದರ ಒಳಿತಿಗಾಗಿ ಪ್ರಾರ್ಥಿಸಿದ್ದಾರೆ. ಜನರ ಹರಕೆ ಜೊತೆ ಪಶುವೈದ್ಯರ ಚಿಕಿತ್ಸೆ, ನಿತ್ರಾಣ ಕಳೆದುಕೊಂಡು ಬಾವಿಯಿಂದ ಮೇಲೆದ್ದ ಆನೆಯನ್ನ ಚೇತರಿಸಿಕೊಳ್ಳುವಂತೆ ಮಾಡಿ ಅದು ಮರಳಿ ಕಾಡು ಸೇರುವಂತೆ ಮಾಡಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.